ಸುಳ್ಳು ಗ್ಯಾರಂಟಿ ಕಾರ್ಡನ್ನು ಕೊಡೋ ಮುಖಾಂತರ ಜನರಿಗೆ ಒಂದು ರೀತಿ ಮೋಸ ಮಾಡಿ ಮತವನ್ನು ಹಾಕ್ಸ್ಕೊಂಡಿದ್ದಾರೆ. ಅದು ಕೂಡ ಮೇಜರ್ ಕಾರಣ ಬಿ ಜೆ ಪಿಯ ಸೋಲಿಗೆ, ಅದು ಕೂಡ ಭಾಳ ದೊಡ್ಡ ಕಾರಣ. ಫಸ್ಟು ಅವರ ಖಾತೆಗಳನ್ನಂಚಿ ಸರ್ಕಾರ ಅವ್ರದ್ದು ವಿರೋಧ ಪಕ್ಷ ನಾಯಕನ ಅಸೆಂಬ್ಲಿ ಒಳಗಡೆ ಬರೋವಂಥದ್ದು. ಅಸೆಂಬ್ಲಿ ಶುರುವಾದಾಗ ನಾವು ಮಾಡ್ತೀರಿ, ಏನು ಮಾಡಬೇಕು ನಮ್ಗೆ ಗೊತ್ತಿದೆ ಮಾಡ್ತೀರಿ. ಫಸ್ಟು ಅವ್ರಿಗೆ ಇನ್ನು ಗ್ಯಾರಂಟಿ ಕಾರ್ಡು ಇಲ್ಲ, ಖಾತೆಗಳ ಇನ್ನು ಖ್ಯಾತೆನೇ ನಡೀತಾ ಇದ್ದಾರೆ. ಸರ್ಕಾರ ಅವ್ರದ್ದು ಬಂದಿರೋದು, ನಮ್ಮದಲ್ಲ. ಬಂದಾಗ ಮಾಡ್ತೀರಿ. ನಾವು ಸೋಲಿನ ಹೊಣೆಯನ್ನು ರಾಜ್ಯದ ನಾವೆಲ್ಲರೂ ಕೂಡ ಹೊರ್ತೀರಿ. ಮೋದಿಯವರು ನಮ್ಮ ಪರವಾಗಿ ಚುನಾವಣೆ ಪ್ರಚಾರ ಮಾಡಿದ್ದಾರೆ, ಆದರೆ ಸೋಲಿನ ಹೊಣೆಯನ್ನು ನಮ್ಮ ರಾಜ್ಯದ ನಮ್ಮೆಲ್ಲ ನಾಯಕರು ನಾವು ಹೊರ್ತೀರಿ. ಅದರಲ್ಲೇನು ಮುಚ್ಚು ಮರೆ ಪ್ರಶ್ನೆನೇ ಇಲ್ಲ. ಮೋಸ ಮಾಡೋ ಮುಖಾಂತರ, ಗ್ಯಾರಂಟಿ ಮೋಸ ಮಾಡೋ ಮುಖಾಂತರ ಅವರು ಹಿಂಬಾಗಿಲ್ ಮುಖಾಂತರನೇ ಪ್ರವೇಶ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲ, ರಾಜ್ಯಾಧ್ಯಕ್ಷರು ಅವರ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಕೂಡ ಭಾಗಿದಾರರೇ, ನಾವೆಲ್ಲರೂ ಕೂಡ ಭಾಗಿದಾರರು. ನಾವು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಕಟೀಲ್ ಅವ್ರು ಇರ್ಬೋದು, ನಮ್ಮೆಲ್ಲ ಮಂತ್ರಿಗಳು ಎಲ್ಲರೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ನಾವೆಲ್ಲರೂ ಕೂಡ ಬರ್ತೀರಿ. ಅದಕ್ಕೋಸ್ಕರ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀರಿ, 6 ತಂಡಗಳನ್ನು ಮಾಡಿದ್ದಾರೆ. ನಾವೆಲ್ಲ ಜಿಲ್ಲೆಗೂ ಭೇಟಿ ಮಾಡ್ತೀರಿ, ನನಗೂ ಕೂಡ 5 ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ನಾನು ಅಲ್ಲೋಗಿ ಏನು ಸೋಲಿಗೆ ಏನೇನು ಕಾರಣಗಳು ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ನಾವು ಮಾತಾಡ್ತೀರಿ. ಮತ್ತು ಯಾರು ಸೋತಿದ್ದಾರೆ ಅವ್ರಿಗೂ ಸಾಂತ್ವನ ಹೇಳುವಂಥದ್ದು, ಗೆದ್ದಿರೋರಿಗೆ ಅಭಿನಂದನೆ ಹೇಳೋದು, ಇದು ಕೂಡ ನಾವು ಮಾಡ್ತೀವಿ. ಪ್ರಣಾಳಿಕೆ ಬೇರೆ, ಗ್ಯಾರಂಟಿ ಕಾರ್ಡು ಇಬ್ಬರು ಸೈನ್ ಮಾಡಿಕೊಟ್ಟಿರೋದು ಬೇರೆ. ಹಾಂ, ಹೌದು, ಅದು ಸೈನ್ ಮಾಡಿ ಚೆಕ್ ಮಾಡಿ ಕೊಟ್ಟಿದ್ದಾರೆ, ಅದು ಬೇರೆ. ನಾವು ಏನೇನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದರು, ಅದನ್ನು ಏನೇನು ಜಾರಿ ಮಾಡಬೇಕು ಅದನ್ನು, ಅದು ಬೇರೆ ಡಿಬೇಟು. ಹಾಂ, ಇದು ಬಾಂಡ್ ಪೇಪರಲ್ಲಿ ಸೈನ್ ಹಾಕ್ದಂಗೆ ಮನೆಮನೆಗೆ ತಗೊಂಡೋಗಿ ಅಗ್ರಿಮೆಂಟ್ ಸೈನ್ ಮಾಡೋಂಗೆ ಚೆಕ್ ಥರ ಕೊಟ್ಟಿದ್ದಾರೆ. ರಿಸರ್ವ್ ಬ್ಯಾಂಕ್ ಇಲ್ಲ, ಅವ್ರಿಗೂ ಇಲ್ಲ ಅಷ್ಟು ಅಧಿಕಾರ. ಆ ರೀತಿ ಮಾಡಿ ಹೆಂಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಎಲ್ಲೂ ಕಳೆದಾಕೊಂಬಿಡಿ, ಹಾಗೆ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ಬಂದ ತಕ್ಷಣ ತಗೊಂಬಂದ್ಬಿಡಿ, ಹಂಗೆ ಕೊಟ್ಬಿಡ್ತೀರಿ ದುಡ್ಡು ಅಂತ ಹೇಳಿದ್ದಾರೆ. ನೋಡಿ, ಈಗ ಅವರ ಗ್ಯಾರಂಟಿ ಬಗ್ಗೆ ನಾವು ಮಾತಾಡಿದ್ದೀರಿ, ನೋಡ್ತೀರಿ. ಇನ್ನು ನಮ್ಮ ಪ್ರವಾಸಗಳೆಲ್ಲ ಇದೆ, ಪ್ರವಾಸ ಹೋದಾಗ ಎಲ್ಲ ಕಡೆಯೂ ನಾವು ಮಾತಾಡ್ತೀರಿ, ಇದ್ರ ಬಗ್ಗೆನೂ ಹೇಳ್ತೀರಿ, ಯಾರು ಕಟ್ಟಬೇಡಿ ಕಟ್ಟಬೇಡಿ ಅಂತ. ಆಮೇಲೆ ಬೀದಿಗಿಳಿದು ಹೋರಾಟ ಮಾಡ್ತೀರಿ. ನಮ್ಮ ಪಕ್ಷ ಅದರಲ್ಲಿ ಮುಂಚೂಣಿ ಇರ್ತಾರೆ. ಬೀದಿಗಿಳಿದು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ. ನಾವು ಅವ್ರ ಜೊತೆ ನಿಂತ್ಕೊಂತೀರಿ, ಗ್ಯಾರಂಟಿ ನಮ್ಮ ಡಿ ಕೆ. ಒಂದೇ ನಿಮಿಷ ನೋಡಿ, ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಅವರು ಪವರ್ಫುಲ್ ಡಬಲ್ ಸ್ಟೇರಿಂಗ್, ಇನ್ನೊಂದು ಸ್ಟೇರಿಂಗ್, ಅವರು ಒಂಥರ ಮುಖ್ಯಮಂತ್ರಿನೇ. ಅವರಿಬ್ಬರು ಹೇಳಿದಾರಲ್ಲ ನಾನು ಕಟ್ಟಲ್ಲ ನೀವು ಕಟ್ಟಬೇಡಿ ಅಂತ, ಅದನ್ನೇ ನಾನು ಅವ್ರ ಪರವಾಗಿನೇ ನಾನು ಹೇಳಿದ್ದೀನಿ. ಅವರು ಅಂದರೆ ನನಗೂ ಬೇಕಾದವರು ಅವರು, ಅದಕ್ಕೆ ಕಟ್ಟಬೇಡಿ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ ಹೇಳಿದ ಮೇಲೆ ಇನ್ನೇನು, ಯಾಕೆ ಕಿತ್ತಾಕ್ತಾರೆ? ಕಿತ್ತಾಕ್ಲಿ ನೋಡೋಣ, ಕಿತ್ತಾಕ್ಲಿ ಕಿತ್ತಾಕ್ಲಿ. ಎಷ್ಟು ಮನೆ ಕಿತ್ತಾಕ್ತಾರೆ? 5 ಮನೆ ಕಿತ್ತಾಕ್ತಾರ? ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಮನೆಗಳಿದೆ? ಎಷ್ಟು ಕೋಟಿ ಮನೆಗಳಿದೆ? 2 ಕೋಟಿ ಮನೆ ಇದೆ. ಕಿತ್ತಾಕಕ್ಕೆ ದಮ್ಮಿದೆಯಾ ಅವ್ರಿಗೆ? ಕಿತ್ತಾಕ್ಲಿ, ತಾಕತ್ ಇದ್ರೆ ಕಿತ್ತಾಕ್ಲಿ ಅವರು. ಹಂಡ್ರೆಡ್ ಪರ್ಸೆಂಟ್ ಜನರ ಪರವಾಗಿ ನಾವಿದ್ದೀರಿ. ಆ ಥರ ಏನಾರ ಕಿತ್ತಾಕಿದ್ರೆ ಎಲ್ಲಿ ಕಿತ್ತಾಕ್ತಾರೋ ಅಲ್ಲಿಗೆ ನಾವು ಓದಿರಿ. ಅಲ್ಲೋಗಿ ನಾವು ನಿಂತ್ಕೊಂತೀರಿ, ಅಲ್ಲೋಗಿ ನಿಂತ್ಕೊಂತೀರಿ, ಅವ್ರ ಕರೆಂಟ್ ಕಿತ್ತಾಕ್ದಂಗೆ ನಾವು ನೋಡ್ಕೊಂತೀರಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.